ಸರ್, ಅಹೋರಾತ್ರ. ನಮಸ್ಕಾರ ಸರ್. ನಾನು ನಿಮ್ಮ ತುಂಬ ಆಡಿಯೋ ವಿಡಿಯೋಗಳನ್ನು ತುಂಬ ನೋಡಿದ್ದೀನಿ, ತುಂಬ ಕೇಳಿದ್ದೀನಿ. ಒಂದು ನನ್ನ ಮಗಳಿಗೆ, ನಮ್ಮ ಮಿಸ್ಸಸ್ಗೆ, ನನಗೆ ನಿಮ್ಮ ಆಡಿಯೋ ವಿಡಿಯೋ ತುಂಬ ಇಷ್ಟ, ತುಂಬ ಕೇಳಿದ್ದೀವಿ. ತುಂಬ ಖುಷಿಯಾಗುತ್ತೆ ನಿಮ್ಮ ಮಾತುಗಳು. ಆ ಒಂದು ಇದು ಕೇಳಿ ನಾವು, ನನ್ನ ಹೆಂಡತಿ ತುಂಬ ಖುಷಿ. ಅವ್ರಿಗೆ, ಅವಳು ಪ್ರೆಗ್ನೆಂಟ್ ಇದ್ಲು, ಈಗ ಡಿಲಿವರಿ ಆಗಿದೆ. ಡಾಕ್ಟ್ರು ಮುಂಚೆ ಹಾಸ್ಪಿಟ್ಲಿಗೆ ಹೋದಾಗ ಸಿಸರಿಂಗ್ ಮಾಡಲೇಬೇಕು ಅಂತ ಹೇಳಿದರು ಅವರು. ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್, ಇದು ನಿಮ್ಮ ಇದು ನಾನು ರಿಕ್ವೆಸ್ಟ್ ಮಾಡೋಕ್ಕೆ ನೀವು ನಿಮ್ಮ ಆಡಿಯೋ ವಿಡಿಯೋಗಳನ್ನು ನೋಡೇ ಕೇಳಿದೆ. ಡಾಕ್ಟ್ರು ತುಂಬ ಇದು ಮಾಡಿದ್ರು, ಆದರೆ ನಾರ್ಮಲ್ಲೇ ಆಯಿತು ಸರ್, ನಾರ್ಮಲ್ಲೇ ಆಯಿತು. ತುಂಬ ಖುಷಿ ಆಯಿತು. ಗಂಡು ಮಗು ಆಗಿದೆ ಈಗ. ಹೆಣ್ಣು ಗಂಡು ಅಂತ ನಮ್ಗೆ ಭೇದ ಭಾವ ಇಲ್ಲ. ನಾವು ಯಾವುದು ಹರಕೆ ಏನು ಹರಕೆ ಹೊತ್ಕೊತಾರೆ, ನಮ್ಗೆ ಗಂಡೇ ಆಗಬೇಕು ಅಂತ ಆ ಥರ ಏನೂ ಇರಲಿಲ್ಲ. ದೇವರು ಯಾವುದು ಕೊಡ್ತಾರೋ ನಾವು ಸ್ವೀಕರಿಸ್ತೀವಿ ಅಂತೇಳಿ ನಾವು ಗಂಡ ಹೆಂಡತಿ ಇಬ್ಬರೂ ನಾವು ಇದು ಮಾಡ್ಕೊಂಡಿದ್ವಿ. ಆ ಒಂದು ದೇವರು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದಂಗೆ ಆಗಿದೆ. ನಾವೊಂದು ಹೆಸರು ಇಡಬೇಕು, ದಯವಿಟ್ಟು ನೀವೇ ತಿಳಿಸ್ಬೇಕು. ನನ್ನ ಹೆಸರು ರಾಜಣ್ಣ ಅಂತ, ನನ್ನ ಹೆಂಡತಿ ಸವಿತಾ, ನನ್ನ ಮಗಳು ಪ್ರಿಯಾಂಕಾ ಅಂತ, ನಮ್ಮ ತಂದೆ ಹೆಸರು ವೆಂಕಟರಮಣಪ್ಪ ಅಂತ, ನಮ್ಮ ತಾಯಿ ಹೆಸರು ಆಂಜಿನಮ್ಮ ಅಂತ. ದಯವಿಟ್ಟು, ನಾನು ಫೋನ್ ಟ್ರೈ ಮಾಡಿದೆ ಸರ್, ನೀವು ಬ್ಯುಸಿ ಇರ್ತೀರಾ, ನಿಮ್ಗೆ ತೊಂದರೆ ಕೊಡೋದು ಬೇಡ, ಅದರಿಂದ ವಾಟ್ಸಪ್ಪಲ್ಲಿ ಇದು ಮಾಡ್ತಾ ಇದ್ದೀನಿ, ದಯವಿಟ್ಟು ತಿಳಿಸಿ ಸರ್. ಆಂಜನೇಯ ಹುಟ್ಟಿದ ಮೇಲೆ ಪ್ರಥಮ ಗುರು ಸೂರ್ಯ ಅಂಜನಮ್ಮನ ದೆಸೆಯಿಂದ, ಮತ್ತು ನಿಮಗೆಲ್ಲ ನಿನ್ನ ಪತ್ನಿ ಹೆಸರು, ನಿನ್ನ ಹೆಸರು ಎಲ್ಲ ಬರುತ್ತೆ ಇಲ್ಲಿ. ಸವಿತ್ರು ಅತ್ಯಂತ ಸುಂದರವಾದ ಹೆಸರು ಗಂಡು ಮಕ್ಕಳಿಗೆ, ಸೂರ್ಯನಾರಾಯಣನ ಹೆಸರು, ನಾವೆಲ್ಲ ಬದುಕಿರಲು ಕಾರಣವಾದವನ ಹೆಸರು. ನಿಮ್ಮ ಜೀವನಕ್ಕೆ ಸೂರ್ಯನ ಹಾಗೆ ಪ್ರಕಾಶ ಕೊಡಲು ಬಂದ ಮಗುವಿನ ಹೆಸರು ಸವಿತ್ರು ಅಂತ ಹಿಡು, ಒಳ್ಳೆಯದಾಗತ್ತೆ. ಯಾರ್ದು ಇರೋದಿಲ್ಲ, ಒಬ್ಬರಿಬ್ಬರದ್ದು ಇರ್ಬೋದಷ್ಟೆ. ಅದು ಇಟ್ಟಿದ್ರೆ ಅಹೋರಾತ್ರ ಇಟ್ಟಿರ್ತಾನೆ, ಬೇರೆ ಯಾರೂ ಇಟ್ಟಿರಲ್ಲ. ತುಂಬ ಧನ್ಯವಾದಗಳು ಸರ್, ಇದೇ ಇಡ್ತೀನಿ.